ಮನೆಗೆ ಈಗ ಒಂದು ನಿಮಿಷ ಕಳಿಸಿ, ನೀವು ಡಿ ಸಿ ಅವ್ರ ಜೊತೆ ಕೈ ಜೋಡಿಸೋದಿದ್ದರೆ ನಿಮ್ಗೆ ಎಲ್ಪು ಮಾಡ್ತಾರೆ, ನೀವು ಯಾವ ತರ ಬೇಕು ಅವ್ರು ನೋಡ್ಕೊಳ್ತಾರೆ. ನಾನು ಇವತ್ತು ಮಾತು ಹೇಳಿದೆ, ಯಡಿಯೂರಪ್ಪ ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು ಬಿಜೆಪಿ ನಿಂತಿದ್ದೆ, ನಾನು ಬಿಜೆಪಿ ಸಂಸದನಾಗಿದ್ದೇನೆ, ಬಿಜೆಪಿ ಇದ್ದೀನಿ, ನಾನು ಮಾಜಿ ಸಂಸದ ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕಿ, ಎನ್ ಡಿ ಎಯಿಂದ ಆಚೆ ಹಾಕ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ ಬಿಜೆಪಿನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರಿನ್ ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಮರ್ತ್ಬಿಡಿ. ಯಡಿಯೂರಪ್ಪ ಸ್ವಾಮಿ, ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ ವಿಜಯೇಂದ್ರ ಬಂದ್ರೆ ಏನೋ ಕಟ್ತಾನೆ ಅಂತಿದ್ದೆ, ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿದೆ.